ಕಬ್ಜಾ ಈ ಒಂದು ಸಕ್ಸಸ್ ಮೀಟ್ಗೆ ನನ್ನ ಕರೆದಿದ್ದಕ್ಕೆ ನಂಗೆ ತುಂಬ ಸಂತೋಷ ಆಗುತ್ತೆ. ನಾನು ಇಲ್ಲಿ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಕಾರಣ ನಮ್ಮ ಗುರುಗಳು, ನನ್ನ ಸ್ನೇಹಿತರು, ನನ್ನ ಗಾಡ್ ಫಾದರು, ನನ್ನ ವೆಲ್ ವಿಷರು ಎಲ್ಲ ನಮ್ಮ ಉಪೇಂದ್ರ ಅವರು. ತುಂಬ ಸಂತೋಷ ಆಗ್ತಾ ಇದೆ. ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ದು ಮೂವರು ಸೂಪರ್ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡೋದಿತ್ತು. ಬಟ್ ಈ ಫಸ್ಟ್ ಪಾರ್ಟಲ್ಲಿ ಸುದೀಪ್ ಸರ್ ಕಾಂಬಿನೇಷನ್ ಮಾಡಿದೆ. ಒಂದೇ ಸೀನ್ ಆದರೂ ತುಂಬ ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ. ಮೊನ್ನೆ ಯಾರತ್ರ ಮಾತಾಡ್ತಾರೆ ಹೇಳ್ತಾ ಇದ್ದೆ, ಚಂದ್ರು ಸರ್ ಸಿನಿಮಾಲ್ಲಿ ತುಂಬ ದೊಡ್ಡ ಕ್ಯಾರೆಕ್ಟರ್ ಮಾಡಬೇಕಂತೇನಿಲ್ಲ, ಒಂದು ಸಣ್ಣ ಸೀನ್ ಮಾಡಿದ್ರೆ ಸಾಕು ಅಂತ. ಇನ್ನೊಂದು ಚಂದ್ರು ಸರ್ ಅವ್ರ ಡೈರೆಕ್ಷನಲ್ಲಿ ತುಂಬ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಸಿನಿಮಾ ಮಾಡಿದ್ದೀನಿ ನಾನು. ಕಣ್ಕ ಆಗಲಿ, ಲಕ್ಷ್ಮಣ ಆಗಲಿ, ಬ್ರಹ್ಮ ಆಗಲಿ, ಮೈಲಾರಿ ಆಗಲಿ, ಈ ಕಬ್ಜಾ ಆಗಲೇ ಅವ್ರು ಹೇಳ್ತಾ ಇರೋ ವಿಗ್ದು ಅಂತ ನನಗೂ ಅದೇ ಪೊಸಿಷನ್ ಬಂತು. ಆ ಸೀನಲ್ಲಿ ಸಡನ್ ಆಗಿ ಚಂದ್ರು ಸರು ಗೆಟಪ್ ಚೇಂಜು ಅಂದರು. ಸರ್ ಹಿಂಗೆ ಸರ್ ಎರಡು ಮೂರು ಸಿನಿಮಾ ಕಮಿಟ್ ಆಗಿಬಿಟ್ಟಿದ್ದೀನಿ ಅಂದರೆ ಇಲ್ಲ ಇಲ್ಲ ಸರ್ ಗೆಟಪ್ ಚೇಂಜ್ ಮಾಡಬೇಕು ಅಂದರು. ತಿರುಗಿ ನೋಡಿದ್ರೆ ಕಟಿಂಗ್ ಮಾಡೋರು ಇವ್ರು ಹಿಂದೆನೇ ಇದ್ರು. ಏನವ ಮಾಡೋದು ಅಂದ್ಬಿಟ್ಟಿದ್ರೆ ಆಯ್ತು ಸರ್ ಮಾಡೋಣ ಅಂದ್ಬಿಟ್ಟಿದ್ರೆ ಹೋಗಿ ಎಣ್ಣೆ ಗಿಣ್ಣೆಲ್ಲ ಹಾಕಿ ಸೈಡಲ್ಲಿ ಕ್ಲೀನಾಗಿ ಬಾಚಿಕೊಂಡು, ಸರ್ ಹೇಗಿದೆ ಸರ್ ಅಂದರೆ ಸೂಪರ್ ಆಗಿದೆ ಅದು. ಆ ಸೀನ್ ತುಂಬ ಇವಾಗ ಎಲ್ಲರೂ ಹೊಗಳ್ತಾ ಇದ್ದಾರೆ ಈ ಸಿನಿಮಾ. ನನಗೂ ತುಂಬ ಸಂತೋಷ ಆಗ್ತಾ ಇದೆ. ಉಪೇಂದ್ರ ಸರ್ ಈಗೇನು ಅಂತಾ ಇದ್ರು ಹೋಮಲ್ಲಿ ನಾನೇನು ಅಂತ ಡಿ ವಿ ಸರ್ ಎಲ್ಲರೂ ನನಗೆ ಎಲ್ಲ ನನಗೆ ಉಪೇಂದ್ರ ಸರ್ ಆಮೇಲೆ ಈ ಸಿನಿಮಾ ಸೂಪರ್ ಡೂಪರ್ ಇಟ್ಟಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.